ಮುಂದಿನ ಸುದ್ದಿ ಕಳೆದ ಕೆಲವು ದಿನಗಳಿಂದ ವಿಶ್ವಕಪ್ ವೇಳಾಪಟ್ಟಿಯ ಬಗ್ಗೆ ಸೃಷ್ಟಿಯಾಗಿದ್ದ ಗೊಂದಲಕ್ಕೆ ಅಂತಿಮವಾಗಿ ತೆರೆಬಿದ್ದು ಕೆಲವು ಕಾರಣಗಳಿಂದ ಹಿಂದೆ ಪ್ರಕಟಿಸಿದ್ದ ವಿಶ್ವಕಪ್ ವೇಳಾಪಟ್ಟಿ ಬದಲಾವಣೆ ತರಲು ಐಸಿಸಿ ಹಾಗೂ ಬಿಸಿಸಿ ಮುಂದಾಗಿತ್ತು ಇದೀಗ ಸುಮಾರು ಒಂಬತ್ತು ಪಂದ್ಯಗಳ ವೇಳಾಪಟ್ಟಿ ಬದಲಾಗಿದೆ ಅದರಲ್ಲಿ ಅಕ್ಟೋಬರ್ ಹದಿನೈದರಂದು ಅಹಮದಾಬಾದ್ನಲ್ಲಿ ನಡೆಯಬೇಕಿದ್ದ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಕಥನ ಇದೀಗ ಒಂದು ದಿನ ಮುಂಚಿತವಾಗಿ ಅಂದರೆ ಅಕ್ಟೋಬರ್ ಹದಿನಾಲ್ಕಕ್ಕೆ ನಡೆಯಲಿದೆ ಭಾರತ ಪಾಕಿಸ್ತಾನ ಮಾತ್ರ ಅಲ್ಲದೆ ಒಟ್ಟು ಒಂಬತ್ತು ಪಂದ್ಯಗಳ ಶೆಡ್ಯೂಲ್ ಚೇಂಜ್ ಆಗಿದೆ ಹೊಸ ವೇಳಾಪಟ್ಟಿ ಪ್ರಕಾರ ಭಾರತ ತಂಡ ಹದಿನೈದರ ಬದಲು ಹದಿನಾಲ್ಕಕ್ಕೆ ಅಕ್ಟೋಬರ್ ಹದ್ನಾಲ್ಕು ಪಾಕಿಸ್ತಾನದ ವಿರುದ್ಧ ಆಡುತ್ತೆ ಹಾಗೆ ನವಂಬರ್ ಹನ್ನೊಂದರಲ್ಲಿ ನಡೆಯಬೇಕಿದ್ದ ನೆದರ್ಲ್ಯಾಂಡ್ಸ್ ವಿರುದ್ಧದ ಪಂದ್ಯ ಇದೀಗ ಒಂದು ದಿನದ ಬಳಿಕ ಅಂದರೆ ಹನ್ನೆರಡನೇ ತಾರೀಕು ನಡೆಯುತ್ತೆ ಹೀಗಾಗಿ ಅಂದರೆ ಒಂದಷ್ಟು ಗುಜರಾ ಅಂದರೆ ಏನು ಅಕ್ಟೋಬರ್ ತಿಂಗಳಲ್ಲಿ ದಸರಾ ಸಂಭ್ರಮ ಮತ್ತೊಂದು ಮಗದೊಂದು ಗುಜರಾತ್ನಲ್ಲಿ ದಾಂಡಿಯಾ ಇರುತ್ತೆ ಹೀಗಾಗಿ ಒಂದಷ್ಟು ಸ ಸೆಕ್ಯೂರಿಟಿ ರೀಸನ್ನು ಸೆಕ್ಯೂರಿಟಿ ಪರ್ಪಸ್ಸು ಅದು ಇದು ಅಂದ್ಕೊಂಡು ಪಂದ್ಯಗಳನ್ನು ವೇಳಾಪಟ್ಟಿಯನ್ನು ಬದಲಾಯಿಸಿದ್ದಾರೆ ಈಗ ಒಟ್ಟಿನಲ್ಲಿ ತ ಸಾಕಷ್ಟು ಕೃಷಿಯಲ್ಲಿದ್ದು ಇಂಡಿಯಾ ಪಾಕಿಸ್ತಾನ ಪಂದ್ಯ ಅಕ್ಟೋಬರ್ ಹದಿನೈದು ಅದೀಗ ಅಕ್ಟೋಬರ್ ಹದಿನಾಲ್ಕಕ್ಕೆ ನಡೆಯುತ್ತೆ